ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಗಾಂಧೀಜಿಯವರು ಪ್ರಾರಂಭ ಮಾಡಿದ್ದ ಸರ್ವೋದಯ ನೀತಿ ಮಲ್ಲಿಕಾರ್ಜುನ ಖರ್ಗೆಯವರು ಕೂಡ ಅವರ ಜೀವನ ಉದ್ದಕ್ಕೂ ಕೂಡ ಅಳವಡಿಸಿಕೊಂಡಿದ್ದಾರೆ. ಸೊ ಅದಕ್ಕೆ ಈ ಒಂದು ಆಗಮನ ಅಭಿನಂದನೆ. ಇದು ಸರ್ವೋದಯ ಸಮಾವೇಶ. ಸೊ 2 ಗಂಟೆಗೆ ಪ್ರಾರಂಭ ಆಗ್ತದೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೊಂದು 10-15 ನಿಮಿಷದಲ್ಲಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. 3 ಕಡೆ ಸ್ಟಾಪ್ ಇದೆ, 2-3 ಕಡೆ. ಅದಾದ ಮೇಲೆ ಮನೆಗೆ ಹೋಗಿ ಊಟ ಗಿಟ ಮಾಡಿ ಕಾರ್ಯಕ್ರಮಕ್ಕೆ ಬರ್ತಾರೆ. ರಾಜ್ಯದ ವಿವಿಧ ಮೂಲೆಯಿಂದ ಜನ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದೀವಿ. ಅಂದರೆ ಎಲ್ಲ ಪ್ರತಿನಿಧಿಗಳು, ಮುಖ್ಯವಾಗಿ ಪ್ರತಿನಿಧಿಗಳನ್ನ, ಕಾರ್ಯಕರ್ತೆಗಳನ್ನ ಬನ್ನಿ ಅಂತ ಹೇಳಿದ್ದೇವೆ. ಎಲ್ಲ ಸ್ವಇಚ್ಛೆ ಮೇಲೆ ಬರ್ತಾ ಇದ್ದಾರೆ. ಸ್ವಲ್ಪ ಟ್ರಾಫಿಕ್ಕು ಪ್ರಾಬ್ಲಮ್ ಇದೆ ಪ್ಯಾಲೇಸ್ ಒಳಗಡೆ ಆ ಜಾಗದಲ್ಲಿ. ಆ ದೃಷ್ಟಿಯಿಂದ ಯಾರಿಗೂ ಜನಕ್ಕೂ ತೊಂದರೆ ಆಗಬಾರ್ದು ಅಂತೇಳಿ ಭಾನುವಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಇದು ನಮ್ಮ ಇವರ ಖರ್ಗೆ ಸಾಹೇಬರ ಅಧ್ಯಕ್ಷ ಸ್ಥಾನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ, ಕಾಂಗ್ರೆಸ್ ಪಕ್ಷದ ರಾಜಕಾರಣದಲ್ಲೂ ಕೂಡ ಇಲ್ಲೊಂದು ಒಂದು ದೊಡ್ಡ ಮೈಲಿಗಲ್ಲು. ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿಯವರು ಹೆಜ್ಜೆ ಹಾಕ್ತಿರುವಾಗ ಸೋನಿಯಾ ಗಾಂಧಿಯವರು ಇಲ್ಲಿಗೆ ಬಂದರು, ಮಲ್ಲಿಕಾರ್ಜುನ ಖರ್ಗೆಯವರು ಬಂದರು. ಇಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಎಲೆಕ್ಷನ್ನೂ ನಡೀತು, ಬಳ್ಳಾರಿಲೇ ಓಟಿಂಗೂ ನಡೀತು, ಬೆಂಗಳೂರಲ್ಲಿ ಓಟಿಂಗೂ ನಡೀತು. ಇಲ್ಲೇ ಈ ಭಾರತ್ ಜೋಡೋ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದಾರೆ. ಹೋಗಿ 26ನೇ ತಾರೀಕು ಸರ್ಟಿಫಿಕೇಟ್ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಹೊರಗಡೆ ಹೋಗೋಕ್ಕಿಂತ ಮುಂಚಿತವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕು ಅಂತೇಳಿ ನಾವು ಆಹ್ವಾನವನ್ನು ಕೊಟ್ಟು ಬಂದಿದ್ದಾರೆ. ಬಹುಶಃ ಇನ್ನೊಂದು 5 ನಿಮಿಷದಲ್ಲಿ ಇಳಿತಾರೆ. ಸೊ ನಾವು ನೀವೆಲ್ಲ ಭಾಳ ಸಂಭ್ರಮದಿಂದ ಸ್ವಾಗತಿಸೋಣ. ನಿಮ್ಮ ಸಹಕಾರಕ್ಕೆ ನನ್ನ ಅಭಿನಂದನೆಗಳು. ಸರ್, ಕರ್ನಾಟಕದ ಪಾಲಿಗೆ ಯಾವ ರೀತಿ ಲಾಭ ಆಗುತ್ತೆ ಸರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ? ಅವರ ಅನುಭವನೇ ದೊಡ್ಡ ಲಾಭ. ಅವರ ಅನುಭವ, ಅವರ ಪ್ರಾಮಾಣಿಕತೆ, ಪಕ್ಷದ ನಿಷ್ಠೆ, ಇದೇ ಒಂದು ದೊಡ್ಡ ಶಕ್ತಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.